ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಎಲ್ಲರಿಗೂ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ, ಸುಸ್ವಾಗತ. ನೀವೇನು ಗುರು ಇಷ್ಟೊತ್ತಿಗೆ ವೀಡಿಯೋ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ರಾತ್ರಿನೇ ಮ್ಯಾಚ್ ನೋಡಿದ್ರೆ ವೀಡಿಯೋ ಮಾಡೋಕ್ಕೆ ಹೋಗ್ತಿದೆ. ಮನೆಯಲ್ಲಿ ಬೈದ್ರು, ಏನು ಎಷ್ಟೊತ್ತಕ್ಕೆ ವೀಡಿಯೋ ಮಾಡ್ತಿದ್ಯಾ, ಬದುಕೋ ಇಷ್ಟೊತ್ತು ಬೇರೆ ಮ್ಯಾಚ್ ಎಲ್ಲ ನೋಡಿದೆ ಅಂತ ಬೈದ್ಬಿಟ್ರು. ಅದರಿಂದ ಮನ್ಕೊಂಡೆ ಸರಿನಾ, ಇವಾಗ ಇದ್ರ ಬಗ್ಗೆ ಮಾತಾಡೋಣ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಗ್ಗೆ. ನಾನು ಇಂಡಿಯಾದವರು ಸ್ಟಾರ್ಟಿಂಗ್ ಇಂದಾನು ಒಂದೇ ಅಪ್ರೋಚ್ ಆಗೋರು, ಒಡಿ 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 ಒಡಿ, ಇನ್ನೇನು ಅಪ್ರೋಚ್ ಇಲ್ಲ. ಒಂದು ಬಾಲು ಡಾಟ್ ಆಡೋಕ್ಕೆ ಯೋಚನೆ ಮಾಡ್ತಿರ್ಲಿಲ್ಲ, ಔಟ್ ಆಗೋ ಒಡಿ ಅಷ್ಟೆ. ಸರಿನಾ, ಬರೀ ಬೇಜಾನ್ ಸಿಕ್ಸ್ ಫೋರ್ಗಳೆಲ್ಲ ಹೊಡೆದಾಕ್ಬಿಟ್ರು. ಒಂಥರ ಚೆನ್ನಾಗಿ ಆಡಿದ್ರು ಅವರು, ಇಂಡಿಯಾದವರು. ಹಾರ್ದಿಕ್ ಪಾಂಡ್ಯ ಅವರು ಒಂದು ರೆಕಾರ್ಡ್ ಮಾಡಿದ್ದಾರೆ, ಏನಪ್ಪ ಅಂದರೆ ಇಂಡಿಯನ್ಸಲ್ಲಿ ಇವರೇ ಫಸ್ಟು 15 ಹೊರ್ದಿ 4 ವಿಕೆಟ್ ಅದು ತೆಗ್ದಿರೋದು T20 ಐಯಲ್ ಇಂಟರ್ನ್ಯಾಷನಲ್ ಅಲ್ಲಿ ಮಾತಾಡ್ತಿರೋದು. ಸರಿನಾ, ಆಮೇಲೆ ಇಂಗ್ಲೆಂಡ್ ಅವ್ರು ಬಂದರು, ಭುವನೇಶ್ವರ್ ಕುಮಾರ್ ಅವರು, ಸ್ವಿಂಗಲ್ ಜೋಸ್ ಬಟ್ಲರ್ ಅವ್ರನ್ನ ಎತ್ಬಿಟ್ರು. ಅವರೆಲ್ಲ ಇನ್ಫಾರ್ಮ್ ಅಲ್ಲಿ ಇದ್ರು. ಅವರು ರಾಯ್ ಅವರಂತೂ ಫುಲ್ಲು ಸ್ಟ್ರಗಲ್ ಮಾಡಿಬಿಟ್ರು ಹರ್ಷದೀಪ್ ಸಿಂಗ್ ಅವ್ರಿಗೆ. ಹರ್ಷದೀಪ್ ಅವ್ರು ಫಸ್ಟ್ ಓವರ್ ಮೇಡಿನ್ ಆಯಿತು, 2 LB ಲೆಗ್ ಬೈಸ್ ಏನೋ ಹೋಯ್ತು, ಅಷ್ಟಾಯ್ತು ಅವರು. ಆಮೇಲೆ ಒಟ್ಟಿನಲ್ಲಿ ಆಮೇಲೆ ಯಾರೋ ಅಷ್ಟು ಕನ್ವಿನ್ಸಿಂಗ್ ಆಗಿ ಕಾಣ್ತಾ ಇರಲಿಲ್ಲ. ಕನ್ವಿನ್ಸ್ ಆಗಿ ಒಂಚೂರು ಇದ್ದಿದ್ದು ಅಂದರೆ ಮೋಯಿನಲ್ಲಿ ಡೇವಿಡ್ ಮಲಾನ್ ಅವರು ಸಹ ಚೆನ್ನಾಗಿ ಆಡ್ತಿದ್ರು. ಹಾರ್ದಿಕ್ ಪಾಂಡ್ಯದವ್ರದ್ದು ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಹೊಡೀತು, ಆಮೇಲೆ ಅವರು ಸಹ ಔಟ್ ಆದರು. ಆಮೇಲೆ ನೆಕ್ಸ್ಟು ಇವರೊಂಚೂರು ಸ್ಯಾಮ್ ಕರನ್ ಅವ್ರು ಒಂಚೂರು ಆಡಿದ್ರು, ಬಟ್ ಅವರು ಬೇ ಔಟ್ ಆದರು. ಆಮೇಲೆ ಜಾರ್ಡನ್ ಅವ್ರಿಗೆ ಕೊನೆ ತನಕ ಆಡಿದ್ರು, ಬಟ್ ಗೆಲ್ಲಕ್ಕಾಗಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಹರ್ಷದೀಪ್ ಅವ್ರಿಗೆ ಒಂದು ವಿಕೆಟ್ ಸಿಕ್ತು, ಅದು ಇಬ್ಬರು 2 ವಿಕೆಟ್ ಸಿಕ್ತು, ಇಬ್ಬರು ಸಹ ಟೈಲ್ ಎಂಡಸ್ಸೆ ಗೈಸ್. ಆಮೇಲೆ ನಮ್ಮದು ಇಂಡಿಯಾ ಟೀಮ್ ಒಂಥರ ಜೋಶಲ್ಲಿ ಇತ್ತು, ಏನಾದರೂ ಮಾಡ್ತೀವಿ ಅಂತ. ಆಮೇಲೆ ಕ್ಯಾಚ್ಗಳು ಬೇಜಾನ್ ಬಿಟ್ಟರು ಸರಿನಾ, ಇಂಡಿಯಾದವರು ಟಾರ್ಗೆಟ್ ಕಮ್ಮಿ ಇದ್ದಿದ್ದು ರೇಂಜು ಕ್ಯಾಚ್ ಬಿಟ್ಬಿಟ್ಟಿದ್ರು, ಪಕ್ಕ ಒಡೆದ ಹಾಕ್ಬಿಡೋರು. ಇಂಗ್ಲೆಂಡ್ ಅವರು ಒಳ್ಳೆ ಫಾರ್ಮಲ್ಲೇ ಇದ್ರೋಗರು ಇಂಗ್ಲೆಂಡ್ T20 ಬ್ಲಾಸ್ಟಲ್ಲಿ, ಬಟ್ ಇಲ್ಲಿ ಬಂದಾಗ ಏನೂ ಆಡಲಿಲ್ಲ. ಫಸ್ಟ್ ಮ್ಯಾಚು ಗೊತ್ತಿಲ್ಲ, ಕಮ್ಬ್ಯಾಕ್ ಗಿಂಬ್ಯಾಕ್ ಮಾಡ್ತಾರ ಇಲ್ವೋ. ಇಂಡಿಯಾದವರು ಇನ್ನೊಂದು 2 ಮ್ಯಾಚ್ ಗೆದ್ಬಿಡ್ಲಿ, 2 ಮ್ಯಾಚ್ ಗೆದ್ರೆ 3-0 ವೈಟ್ ವಾಶ್ ಮಾಡ್ಬಿಟ್ಟು ಟ್ರೋಫಿ ಎತ್ಕೊಂಡು ಬರ್ತಾ ಇರ್ಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ, ಗುರು ವೈಟ್ ವಾಶ್ ಮಾಡ್ತಾರೆ ಅಥವಾ ಇಂಗ್ಲೆಂಡ್ ಅವ್ರು ಮತ್ತೆ ತಿರುಗಿಸ್ಬಿಟ್ಟು ಜೋರಾಗಿ ಒಳದಾಕ್ಬಿಡ್ತಾರ, ಗೊತ್ತಿಲ್ಲ ಏನು ಅಪ್ರೋಚ್ ಇಟ್ಕೋ ಬರ್ತಾರೆ ಅಂತ. ನೆಕ್ಸ್ಟ್ ಮ್ಯಾಚಿಗೆ ಟೀಮಲ್ಲಿ ಜಾನಿ ಬೆರ್ಸ್ಟೋ, ಬೆನ್ ಸ್ಟೋಕ್ಸ್ ಅವ್ರು ಇನ್ಕ್ಲೂಡ್ ಆಗ್ತಾರೆ ಆಗಲ್ವಾ, ಅದ್ರ ಬಗ್ಗೆನೂ ನಮಗೆ ECB ಅಂದರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಬಂದಿಲ್ಲ. ಅದ್ರ ಬಗ್ಗೆ ಏನಾದ್ರು ಬಂದರೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಗೈಸ್, ನಂದು ಇನ್ನೊಂದು ಮಾರ್ವಲಸ್ ಟೆಕ್ ಇನ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಪ್ಪ ಅಂದರೆ ನಾನು ಅದರಲ್ಲಿ ಲೈವ್ ಆಪ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ ನನಗೆ ಲೈವ್ ಆಪ್ಷನ್ ಕೊಟ್ಟಿಲ್ಲ. ಇದರಲ್ಲಿ ಲೈವ್ ಆಪ್ಷನ್ ಕೊಟ್ಟಿದ್ರೆ ಲೈವ್ ಸಹ ಮಾಡ್ತಿದ್ದೆ, ಬಟ್ ಲೈವ್ ಆಪ್ಷನ್ ಕೊಟ್ಟಿಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈವ್ ಬರ್ತಾ ಇರ್ತೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.